ನಾನು ಅಧ್ಯಾತ್ಮದ ಒಂದ್ಸಲ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ ಎಲ್ಲರೊಳು ನಾನು ನನ್ನೊಳು ಎಲ್ಲರೂ ನಿಜವಾಗಿಯೇ ಇದೇ ಅಧ್ಯಾತ್ಮ ಒಬ್ಬ ಸನ್ಯಾಸಿಗೆ ಗೌರವವೇ ಕೊಡ್ತಾ ಇರ್ಲಿಲ್ಲ ಶಂಕರರು ಬಂದ ನಂತರ ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಿ ಆಗ್ಬಹುದು ಸನ್ಯಾಸಿ ಆಗಿಯೂ ಜಯಿಸಬಹುದು ಅನ್ನೋದು ಗೊತ್ತಾಯ್ತು ಆದ್ರೆ ನಮ್ಮ ಪರಂಪರೆ ಏನ್ ಹೇಳುದು ನೀನು ಹೋಮ ಮಾಡ್ತೀಯಾ ಹವನ ಮಾಡ್ತೀಯಾ ಏನನ್ನೇ ಮಾಡೋದಿದ್ರು ಗೃಹಸ್ಥನಿಗೆ ಹೆಚ್ಚು ಅಧಿಕಾರ ಸನ್ಯಾಸಿಗೂ ಅಲ್ಲ ಆದ್ರೆ ಗುರುಗಳು ಅನ್ನೋರು ಸಿಕ್ಕಿದ್ರು ಆದ್ರೆ ನನಗೆ ಅವರನ್ನ ಗುರು ಅಂತ ಒಪ್ಕೊಳ್ಳುವಂತ ಮನಸ್ಸು ಬರ್ಲಿಲ್ಲ ಈ ಮನೆ ಬಿಡುವುದು ಅನ್ನೋದಿದೆಯಲ್ಲ ಈ ಬಿಡುವುದು ಅನ್ನೋ ಶಬ್ದಕ್ಕೆ ನೀವು ಕಂಡುಕೊಂಡ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ಲಿನ ಉದ್ದೇಶವೇ ಸಮಾಜದ ಅನೂಯವಾಗಿರುವಂಥ ಸಮಾಜಮುಖಿ ಮತ್ತು ಇಡೀ ಸಮಾಜವನ್ನು ಸಾಮಾಜಿಕರನ್ನು ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಮತ್ತು ಶಕ್ತಿಗಳಿಂದ ಒಂದು ವೃದ್ಧಿಗೊಳಿಸುವ ಮತ್ತು ಅವರನ್ನು ಅವರ ಅಂತರಂಗವನ್ನು ಗಟ್ಟಿಗೊಳಿಸುವ ಬಾಹ್ಯವನ್ನು ಮತ್ತು ಒಳಗನ್ನು ಎರಡನ್ನೂ ಏಕಕಾಲದಲ್ಲಿ ಸದೃಢಗೊಳಿಸುವಂಥ ಯಾವುದೇ ಒಂದು ಹೊಸ ರೀತಿಯ ವ್ಯಕ್ತಿತ್ವ ಇರ್ಬೋದು ಸಂಸ್ಥೆ ಇರ್ಬೋದು ಶಕ್ತಿ ಇರ್ಬೋದು ಸಾಧನೆ ಇರ್ಬೋದು ಶೋಧ ಇರ್ಬೋದು ಪ್ರತಿಭೆ ಇರ್ಬೋದು ಯಾವುದಿದ್ರೂ ಕೂಡ ನಾವು ಹುಡುಕಿ ಹುಡುಕ್ಕಿ ಹೋಗಿ ಅವರನ್ನು ನಿಮ್ಮೆದುರು ತಂದು ನಿಲ್ಲಿಸುವ ಕೆಲಸವನ್ನು ಮಾಡ್ತೇವೆ ಕಾರಣ ಏನು ಅಂತಂದರೆ ಇವತ್ತಿನ ಪ್ರಕ್ಷುಬ್ಧವಾದಂಥ ಸ್ಥಿತಿ ಎಲ್ಲವೂ ಎಲ್ಲೋ ಒಂದು ಕಡೆ ಅಯೋಮಯವಾದಂಥ ಸ್ಥಿತಿಯನ್ನೇ ನಾವು ಕಾಣ್ತಾ ಇದ್ದೇವೆ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಧಾರ್ಮಿಕ ಸಂಸ್ಥೆಗಳು ನಡತೆಗೆಟ್ಟು ಬೀದಿ ಪಾಲಾಗ್ತಾ ಇದೆ ಸ್ವಾಮಿ ಮತ್ತು ಮಠಾಧೀಶರುಗಳು ಸನ್ಯಾಸ ಧರ್ಮ ಸಂಪೂರ್ಣವಾಗಿ ಇವತ್ತು ಒಂದು ಆತ್ಯಂತಿಕ ನೆಲೆಯಲ್ಲಿ ನಿಂತು ಯಾರ ಕಾಲಿಗೂ ನಾವು ಮುಗದೇ ಇದ್ದ ಹಾಗೆ ಯಾರನ್ನೂ ನಂಬದೇ ಇದ್ದ ಹಾಗೆ ಇಂಥ ಒಂದು ಸ್ಥಿತಿ ನಮ್ಮ ಎದುರು ನಿಂತಿದೆ ಶಾಲೆ ಇದೆ ಮಕ್ಕಳನ್ನು ಸಾಕ್ತಾರೆ ಮಕ್ಕಳಿಗೆ ಒಳ್ಳೆಯ ಗುರುಕುಲದ ಶಿಕ್ಷಣವನ್ನು ಕೊಡ್ತಾರೆ ಒಂದು ಸದೃಢವಾದಂಥ ವ್ಯಕ್ತಿತ್ವವನ್ನು ನಿರೂಪಿಸ್ತಾರೆ ಅಂತ ಹೇಳಿ ನಾವು ಯಾವುದೋ ಮಠದ ಶಾಲೆಗೆ ಕಳಿಸಿದರೆ ಅಲ್ಲಿ ಅದೇ ಮಠದ ಸ್ವಾಮೀಜಿ ಅಂತ ಅನ್ನಿಸಿಕೊಂಡವರು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂಕ್ರಮಣದ ಸ್ಥಿತಿಯಲ್ಲಿ ಆಧ್ಯಾತ್ಮ ಆತ್ಮ ಸಾಕ್ಷಾತ್ಕಾರ ನಮ್ಮ ಒಳಗನ್ನು ನಾವೇ ನೋಡಿಕೊಳ್ಳುವಂಥ ಅದು ಶಕ್ತಿಕ್ರಿಯಾ ಶಿಬಿರ ಇರ್ಬೋದು ಯೋಗ ಶಿಬಿರ ಇರ್ಬೋದು ಈ ಎಲ್ಲ ಉಪಾಸನಾ ಒಂದು ಕ್ರಮ ಅಂತೇನಿದೆ ಉಪಾಸನ ಫೌಂಡೇಶನ್ ಅಂತ ಒಂದು ಫೌಂಡೇಶನನ್ನು ಮಾಡಿಕೊಂಡು ಕಳೆದ ಒಂದು ದಶಕದಿಂದ ಸದ್ಗುರು ಶ್ರೀ ರಾಮ ಅನ್ನುವಂಥ ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಒಂದು ಶೋಧ ಮತ್ತು ಸಂಶೋಧನೆಯ ಹಿನ್ನೆಲೆಯಲ್ಲಿ ತಪಸ್ಸು ಮತ್ತು ಧ್ಯಾನ ಏಕಾಗ್ರತೆ ಒಂದು ಚಿತ್ತವನ್ನು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಸಿದ್ಧಿಸಿಕೊಂಡಂಥ ಒಂದು ಅವಧೂತನ ಹಾಗೆ ಮೂಡಿ ಬಂದದ್ದಿದ್ದರೆ ಅದು ಸದ್ಗುರು ಶ್ರೀ ರಾಮ ಇವತ್ತಿನ ಲೌಕಿಕದ ಎಲ್ಲ ಸಮಸ್ಯೆಗಳಿಗೆ ಆಧ್ಯಾತ್ಮ ಯೋಗ ನಮ್ಮ ಕುಂಡಲಿನಿ ಶಕ್ತಿ ಆತ್ಮ ಸಾಕ್ಷಾತ್ಕಾರ ಹೊರಗೆ ನೋಡುವುದಕ್ಕಿಂತ ಒಳಗನ್ನು ಹೆಚ್ಚೆಚ್ಚು ನೋಡಿಕೊಳ್ಳುವಿಕೆ ಈ ಎಲ್ಲದರ ಮೂಲಕ ಭಾರತದ ಸನಾತನ ಧರ್ಮ ಅಂತೇನಿದೆ ಆ ಧರ್ಮದ ಇಡೀ ಆಳಕ್ಕೆ ಮನೆ ಬಿಟ್ಟರು ಸರ್ಟಿಫಿಕೇಟ್ಗಳನ್ನು ಸುಟ್ಟರು ಕಾಡನ್ನಾಳೆದರೂ ಮೇಡನ್ನಾಳದರೂ ಕೊನೆಗೂ ಹಿಮಾಲಯದಲ್ಲಿ ಹೋಗಿ ಹಿಮಾಲಯದಲ್ಲೂ ಕೂಡ ತನಗೆ ದಕ್ಕಬೇಕಾದದ್ದು ದಕ್ಕದೇ ಇದ್ದಾಗ ಒಂದು ಅದ್ಭುತವಾದಂಥ ಹೆಜ್ಜೆಯನ್ನು ಇಡ್ತಾರೆ ಆ ಹೆಜ್ಜೆಯಲ್ಲಿ ಅವರಿಗೆ ಆತ್ಮವಿಕಾಸ ಆತ್ಮದರ್ಶನ ಪ್ರಾಪ್ತವಾಗುತ್ತೆ ಅವರ ಮಾತನ್ನು ಕೇಳ್ತಾ ಇದ್ದರೆ ನಿಮಗೆ ಎಲ್ಲಿಯೂ ಸಂಶಯ ಬರೋದಿಲ್ಲ ಎಲ್ಲಿಯೂ ಒಂದು ಅವರು ಗಿಲೀಟಿನ ಹಾಗೆ ಮಾತಾಡ್ತಾರೆ ಅಂತ ಅನಿಸೋದಿಲ್ಲ ಮತ್ತು ಒಳಗು ಹೊರಗು ಎರಡು ಏಕತ್ರಗೊಂಡಂಥ ಒಂದು ಅನುಸಂಧಾನದ ಅನುಭಾವದ ಒಂದು ಆತ್ಮಾನುಭೂತಿ ಸ್ವತಃ ನನಗಾಯಿತು ಆದ್ದರಿಂದ ನಿಮಗೆ ಅದು ಲಭ್ಯವಾಗಲಿ ನಿಮಗೆ ಅದು ದಕ್ಕಲಿ ಅವರ ಒಂದು ದರ್ಶನ ಆಗಲಿ ಅವರು ಮಾಡುವ ಶಿಬಿರಗಳಿಗೆ ನೀವು ಹೋಗುವಂತಾಗಲಿ ಈ ಲೌಕಿಕದಲ್ಲಿ ಎಲ್ಲವೂ ನಮಗೆ ಎಲ್ಲೋ ಒಂದು ಕಡೆ ಮತಿಭ್ರಷ್ಟತೆಯನ್ನು ಪ್ರಚೋದಿಸ್ತಾ ಇರುವಾಗ ಒಂದು ಆ ಚಿತ್ತವನ್ನು ಕಟ್ ಗಟ್ಟಿಯಾಗಿ ಶುದ್ಧವಾಗಿ ಕಟ್ಟಿಕೊಳ್ಳುವ ಒಂದು ನೆಲೆ ನಿಮಗೆ ಪ್ರಾಪ್ತವಾಗಲಿ ಅನ್ನುವ ಕಾರಣಕ್ಕಾಗಿ ಇವತ್ತು ಈ ಚೇತನವನ್ನು ಈ ತಪಸ್ವಿಯನ್ನು ಈ ಸಾಧಕನನ್ನು ಸದ್ಗುರು ಶ್ರೀ ರಾಮ ಅವರನ್ನು ನಿಮಗೆ ಮುಖಾಮುಖಿ ಮಾಡುವಂಥ ಒಂದು ಕೆಲಸವನ್ನು ನಾನು ಇದ್ದೇನೆ ನನಗೆ ಆತ್ಮತೃಪ್ತಿ ಕೊಟ್ಟಿದೆ ನನಗೆ ಸಮಾಧಾನ ಆಗಿದೆ ನನಗೆ ಅದು ನಂಬಿಕೆಯ ನೆಲೆಯಾಗಿದೆ ಬನ್ನಿ ಕೇಳೋಣ ಗುರುಗಳೇ ನಮಸ್ತೆ ನಮಸ್ಕಾರ ನನಗೆ ಒಂದು ರೀತಿಯಲ್ಲಿ ನೀವು ಪರಿಚಿತರು ಒಂದು ರೀತಿಯಲ್ಲಿ ಅಪರಿಚಿತರು ನಾನು ನಿಮ್ಮನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಮಾತುಗಳನ್ನು ಕೇಳಿದ್ದೇನೆ ಮಾತು ಒಂದು ಮಥನದಕ್ಕೆ ದಾರಿಯನ್ನು ಕೊಡುತ್ತೆ ಮತ್ತು ಮತನದ ಸ್ವರೂಪವನ್ನು ಅದು ಹೇಳುತ್ತೆ ಅಂತ ನಂಬಿದ್ದೇನೆ ನಾನು ವರ್ತಮಾನದಲ್ಲಿ ಪೀಠ ಇರ್ಬೋದು ಸನ್ಯಾಸ ಧರ್ಮ ಇರ್ಬೋದು ಅಥವಾ ಅವಧೂತ ಪರಂಪರೆ ಅಂತ ಇರ್ಬೋದು ಇದೆಲ್ಲದಕ್ಕೂ ಸಾಕ್ಷಿ ಪ್ರಜ್ಞೆಯಾಗಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸ್ವರೂಪದಲ್ಲಿ ಎದುರು ಕಾಣಿಸ್ಕೊಳ್ತಾರೆ ಅದರಲ್ಲೂ ಇವತ್ತಿನ ಆನ್ಲೈನ್ ಪರಂಪರೆ ಅಥವಾ ಇವತ್ತಿನ ಈ ಭೂಮಿಂಗ್ ಏನು ಸಾಮಾಜಿಕ ಜಾಲತಾಣದ ಭೂಮಿಂಗ್ ಏನಿದೆ ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ನಮ್ಮ ಕಣ್ಣಿದ್ರೆ ಕಾಣ್ತಾ ಇದ್ದಾರೆ ಬಟ್ ಅಲ್ಲಿ ಸತ್ಯ ಯಾವುದು ಅಸತ್ಯ ಯಾವುದು ಸುಳ್ಳು ಯಾವುದು ಮಿಥ್ಯೆ ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ನನಗೆ ಒಂದು ನಂಬಿ ನಿಮ್ಮಲ್ಲಿ ಬಂದಿದ್ದು ನಾನೇನು ಅಂತಂದರೆ ನಿಮ್ಮ ಮಾತಿನ ಹಿಂದೆ ಒಂದು ಬಹಳ ಉಜ್ವಲವಾದ ಪ್ರಾಮಾಣಿಕತೆ ಇದೆ ಆ ಮಾತು ಎಲ್ಲೂ ಕೃತ್ರಿಮತೆಯನ್ನು ನಮಗೆ ಎದುರಿಡ್ತಾ ಇಲ್ಲ ಇವತ್ತು ಅದು ಬಹಳ ಮುಖ್ಯ ಅಂತ ಅನಿಸೋದು ನನಗೆ ಎಲ್ಲವೂ ಗಿಲೀಟಿನ ಎಲ್ಲವೂ ಒಂದು ಬಣ್ಣದ ಎಲ್ಲವೂ ವ್ಯವಹಾರದ ಎಲ್ಲವೂ ಯಾವುದೋ ಒಂದು ಆಕಾಂಕ್ಷೆಯ ಒಂದು ಪ್ರಯಾಣವಾಗಿ ಕಾಣುವಂಥ ಈ ದಿನಗಳಲ್ಲಿ ತಾವು ಹದಿನೇಳನೇ ವರ್ಷಕ್ಕೆ ಮನೆಯನ್ನು ಬಿಟ್ಟರೆ ಒಂದು ಹಂತದ ಅಕಾಡೆಮಿಕ್ಕೆ ಓದನ್ನು ಮಾಡಿಯೂ ಆ ಓದಿನಲ್ಲಿ ಜ್ಞಾನ ಇಲ್ಲ ಆ ಓದಿನಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಸರ್ಟಿಫಿಕೇಟ್ಗಳನ್ನೆಲ್ಲ ಎಲ್ಲೋ ಅಗ್ನಿಗೆ ಹಾಕಿದಂಥ ಒಬ್ಬ ವ್ಯಕ್ತಿ ನೀವು ಆದರೆ ನಿಮ್ಮದೇ ಆದಂಥ ಜ್ಞಾನದ ಎಲ್ಲಿ ಅವಿರ್ ಆವಿರ್ಭವ ಆಗುತ್ತೆ ಅಂದರೆ ಅದು ಹಿಮಾಲಯದ ನೆಲೆಯಲ್ಲಿ ಹಿಮಾಲಯ ಅನ್ನೋದು ನಮಗೊಂದು ಅದೃಶ್ಯವಾದಂಥ ಆಧ್ಯಾತ್ಮಿಕವಾದಂಥ ಭಾಳ ದೊಡ್ಡ ಒಂದು ವಿಶ್ವಸ್ವರೂಪಿಯಾದಂಥ ನೆಲೆ ಅದು ನನಗೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ತುಂಬ ಇದೆ ಅದು ಆತ್ಮಜ್ಞಾನ ಇರ್ಬೋದು ಆತ್ಮ ಸಾಕ್ಷಾತ್ಕಾರ ಇರ್ಬೋದು ನಮ್ಮ ಧರ್ಮ ಇರ್ಬೋದು ಅಥವಾ ನಮ್ಮ ವರ್ತಮಾನದಲ್ಲಿ ಇವತ್ತು ಈ ಧಾರ್ಮಿಕವಾದಂಥ ಸನಾತನ ಧರ್ಮದ ಅವಶ್ಯಕತೆ ಎಷ್ಟಿದೆ ಅನ್ನೋದಾಗ್ಬೋದು ಅಥವಾ ನಮ್ಮ ಒಟ್ಟು ಮಾನಸಿಕವಾದಂಥ ಶಾರೀರಿಕವಾದಂಥ ಸಾಂಸಾರಿಕವಾದಂಥ ಸಾಮಾಜಿಕವಾದಂಥ ಈ ಅಧಪತನ ಏನಿದೆ ಆಂತರಿಕವಾದದ್ದು ಅದು ನಮ್ಮ ಹಲವು ಸಮಸ್ಯೆಗಳಿಗೆ ಅದು ಕಾರಣ ಆಗಿದೆ ಅದೆಲ್ಲವನ್ನು ಮಾತಾಡೋಣ ಆದರೆ ನನಗೆ ಮೊದಲು ನನ್ನ ವಾಹಿನಿಯ ಮೂಲಕ ಸದ್ಗುರು ಶ್ರೀರಾಮವರು ಯಾರು ನಿಮ್ಮ ಆಧ್ಯಾತ್ಮದ ಏನು ನೀವು ಹೊರಟ ದಾರಿ ಯಾವುದು ನೀವು ಮುಟ್ಟುವ ಗೋಲೇನು ಮತ್ತು ನೀವು ಏನನ್ನು ಹೇಳಿ ಕೊಟ್ಟಿದ್ದೀರಿ ಅದಕ್ಕೆ ಸಾಧನೆ ಅನ್ನುವಂಥ ಅರ್ಥ ಬಂದರೆ ಆ ಸಾಧ್ಯತೆಗಳು ಎಲ್ಲಿ ಎಷ್ಟು ಇವೆಲ್ಲ ಒಂಚೂರು ಹೇಳಿಕೊಂಡು ಅದನ್ನು ನಿಮ್ಮ ಮೂಲಕವೇ ಕೆದ್ಕೋಣ ಅಂತ ನಾನು ಬಂದಿದ್ದೇನೆ ನಾನು ನೋಡಿದ ನೋಟದಲ್ಲಿ ಮನೆಯನ್ನು ಬಿಟ್ಟ ಉಪಾಸನ ಆಶ್ರಮವನ್ನು ಎರಡು ಸಾವಿರದ ಹನ್ನೆರಡು ಹದಿಮೂರು ಅಂತಂದರೆ ಒಂದು ದಶಕದ ಆಚೆಯ ಒಂದು ಸಾಧನೆ ಬಹಳಷ್ಟು ಶಿಬಿರಗಳನ್ನು ಮಾಡ್ತಾಯಿದ್ದೀರಿ ಆನ್ಲೈನ್ ಮೂಲಕ ಅದನ್ನು ಹೇಳ್ತಾ ಇದ್ದೀರಿ ನಮ್ಮ ಹಿಡಿಯದಾದಂಥ ಚಕ್ರದ ಅಥವಾ ಶಕ್ತಿಕ್ರಿಯೆಯ ಮೂಲಕವೋ ಇನ್ನಿತರ ನಿಮ್ಮದೇ ಆದಂಥ ವ್ಯಾಖ್ಯಾನ ನಿಮ್ಮದೇ ಆದಂಥ ದಾರಿಗಳ ಮೂಲಕ ನಮ್ಮ ಆತ್ಮ ಜಾಗೃತಿಯನ್ನು ಬಹಳ ಗಟ್ಟಿಯಾಗಿ ಮಾಡ್ತಾಯಿದ್ದೀರಿ ಅದೆಲ್ಲವನ್ನು ಮಾತಾಡೋ ಮೊದಲು ನಿಮ್ಮ ಆತ್ಮಜ್ಞಾನ ಅಥವಾ ನೀವು ಕಂಡುಕೊಂಡ ನಿಮ್ಮ ಒಳಗು ನಿಮ್ಮ ಒಂದು ಶಕ್ತಿ ಅಥವಾ ನೀವು ಹೀಗೆ ಯಾಕೆ ಆದರಿ ಇವೆಲ್ಲವನ್ನು ಮಾತಾಡೋಣ ಅಂತ ನನ್ನ ಅಪೇಕ್ಷೆ ಇದು ಯಾವುದೇ ರೀತಿಯ ಅಹಂಕಾರ ಅಲ್ಲ ನಾನು ಏನಾದರೂ ಅದರ ಮಧ್ಯದಲ್ಲಿ ಲೌಕಿಕವಾದ ಪ್ರಶ್ನೆಗಳನ್ನು ಕೇಳಿದರೂ ಅದಕ್ಕೆ ನೀವು ಯಾವುದೇ ಮುಲಾಜಿಲ್ದೇ ಉತ್ತರ ಕೊಡ್ತೀರಿ ಅನ್ನೋ ನಂಬಿಕೆ ಇದೆ ನನಗೆ ಹೇಳಿ ಗುರುಗಳೇ ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೇಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಮೂರ್ತಯೇ ನಮಃ ನಮಸ್ಕಾರ ನಮಸ್ತೆ 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 ಪತ್ರಕರ್ತರ ಒಂದು ಈ ಸಾಲ್ನಲ್ಲಿ ನೀವು ಬಹಳ ಹಿರಿಯರು ಹ್ಮ್ ತುಂಬಾ ಜನರನ್ನ ಇಂಟರ್ವ್ಯೂ ಮಾಡಿರ್ತೀರಿ ಸಂದರ್ಶನ ಮಾಡಿರ್ತೀರಿ ನಾವು ಕೇಳಿದ ಹಾಗೆ ಸುಮಾರು ಒಂದು ಮೂವತ್ತು ನಲವತ್ತು ಮಾಡ್ತಾ ಬಂದಿದ್ದೀರಿ ನಿಮ್ಮ ಜೊತೆ ನಾನು ಕೂಡ ಮಾತಾಡುವ ಸೌಭಾಗ್ಯ ಬಂತು ಸೌಭಾಗ್ಯ ಯಾಕೆಂದ್ರೆ ಅಹ್ ಬದುಕು ಒಂದು ಹರಿಯುವ ನೀರಿನ ಹಾಗೆ ಅಂತ ಭಾವಿಸಿದ್ದೇನೆ ನಾನು ನಾವೆಲ್ಲದ್ರ ಮೇಲೆ ಇರುವ ಗುಳ್ಳೆಗಳು ಅದು ಎಷ್ಟು ಪ್ರಯಾಣ ಮಾಡುತ್ತಾ ನಮ್ಗೆ ಗೊತ್ತಿಲ್ಲ ಆದ್ರೆ ನಿಮಗದ್ರ ಅರಿವಿದೆ ಅಂತ ಅಂದ್ಕೊಳ್ತೇನೆ ಪ್ರಯಾಣಕ್ಕೂ ಒಂದು ಅಂತ್ಯ ಇದೆ ಅಂತ್ಯದ ಆಚೆ ಇನ್ನೊಂದೇನೋ ಇದೆ ಮತ್ತೆ ಅದು ವಾಪಸ್ ಬರುವ ಸಾಧ್ಯತೆಗಳು ಇದೆ ಅಂತೆಲ್ಲ ಆದರೆ ನನಗೆ ಈ ವರ್ತಮಾನದಲ್ಲಿ ನಿಮ್ಮಂಥವರನ್ನು ಭೇಟಿಯಾಗ್ತಾ ಇರೋದು ನನಗೆ ಒಂದಿಷ್ಟು ಕಲಿಕೆ ಅವಕಾಶ ಅಂತ ಅಂದ್ಕೊಳ್ತೇನೆ ನಾನು ಗುರು ಏನಂದರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳೋದು ಯೋಗ ಭ್ರಷ್ಟ ಆದರೆ ಮುಂದೇನು ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ ಆಗ ಕೃಷ್ಣ ಹೇಳೋದು ಯೋಚನೆ ಮಾಡಬೇಡ ಈ ಜನ್ಮದಲ್ಲಿ ಯೋಗ ಭ್ರಷ್ಟ ಆದರೆ ಮುಂದಿನ ಜನ್ಮದಲ್ಲಿ ಮುಂದಿನ ದಿನಗಳಲ್ಲಿ ಶ್ರೇಷ್ಠ ಕುಟುಂಬದಲ್ಲಿ ಶ್ರೇಷ್ಠ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಿ ಯೋಗಕ್ಕೆ ಅವನೇ ಆಕರ್ಷಿತನಾಗ್ತಾನೆ ಯೋಗವೇ ಅವನ ಹೆಡೆಗೆ ಆಕರ್ಷಿತವಾಗ್ತದೆ ಅಂತ ಕೃಷ್ಣ ಪರಮಾತ್ಮ ಹೇಳೋದು ಈ ಕಾಲ ಹಾಗಿದೆ ಎಲ್ಲರನ್ನೂ ಯೋಗ ಆಕರ್ಷಿಸ್ತಾ ಇದೆ ಯೋಗಕ್ಕೆ ಯೋಗಕ್ಕೆ ಅರ್ಹರಾಗುವಂಥ ಕ್ಷಮತೆ ಇರೋರು ಹೀಗೆ ಬರ್ತಾ ಇದ್ದಾರೆ ಈ ಸಮಯ ಅಷ್ಟು ಚೆನ್ನಾಗಿರೋದ್ರಿಂದ ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಈ ದೇಹಕ್ಕೆ ಹನ್ನೆರಡನೇ ವಯಸ್ಸಿದ್ದಾಗ ಒಂದು ಸಣ್ಣ ಪುಸ್ತಕ ಡೈನಮಿಕ್ ಯೋಗಾಸನಸ್ ಹೇಳಿ ಕ್ರಿಯಾತ್ಮಕ ಯೋಗ ಆ ಪುಸ್ತಕ ನೋಡಿ ಹುಡುಗಾಟಿಗೆಗೆ ಶುರು ಮಾಡಿದ್ದು ನಾವು ಸೀರಿಯಸ್ ಏನೂ ಅಲ್ಲ ನಾಲ್ಕು ಜನ ಹುಡುಗರು ಮುಂದೆ ನಾವು ಏನೋ ಆಗಿ ಏನೋ ಮಾಡ್ತೀವಿ ಅಂತ ಆಗಬೇಕು ಅನ್ನೋ ಕಾರಣಕ್ಕೆ ಶುರು ಮಾಡಿದ್ದು ಹಾಗೆ ಶುರು ಮಾಡಿದ್ದು ಮಾಡ್ತಾ ಮಾಡ್ತಾ ನಮಗೆ ನಮಗೆ ಗೊತ್ತಿಲ್ಲದೆ ಒಂದು ಇತ್ತು ಒಂದು ವಿಗ್ರಹ ಗಣೇಶನ ವಿಗ್ರಹ ಇದ್ದರೆ ಅದನ್ನು ಬಚ್ಚಿಟ್ಕೊಂಡು ಪ್ರತಿನಿತ್ಯ ಕದ್ದು ತಂದು ಹಾಲು ಮೊಸರು ಅಭಿಷೇಕ ಮಾಡೋದು ಇದೊಂದು ನನಗೆ ಒಂದು ಕ್ರೇಜ್ ಥರ ಇತ್ತು ಎಷ್ಟು ಅಭಿಷೇಕ ಮಾಡಿದ್ರೂ ಸಮಾಧಾನ ಇಲ್ಲ ಹೀಗೆ ನನಗೇ ಗೊತ್ತಿಲ್ಲದೆ ನನ್ನ ಒಳಗೆ ಕಾವಿ ಕಂಡಾಗ ಅಥವಾ ಬಿಳಿ ಬಟ್ಟೆ ಹಾಕಿದವರು ಕಂಡಾಗ ನಾನು ಮುಂದೊಂದು ದಿನ ಹೀಗೆ ಆಗ್ತೀನೇನೋ ಅಂತ ಸಬ್ಕಾನ್ಷಿಯಸ್ಲಿ ಇದು ಯಾವುದೂ ಪೂರ್ವ ನಿರ್ಣಯ ಆಗಲೇಬೇಕು ಅನ್ನೋದಲ್ಲ ಆದರೆ ಅದು ನೋಡಿದಾಗ ಒಂದು ಆಕರ್ಷಣೆ ಆಗ್ತಾ ಇತ್ತು ಬಹುಶಃ ಅದು ಕ್ರಮೇಣ ನಮಗೇ ಗೊತ್ತಿಲ್ಲದೆ ಮನೆ ಬಿಡಿಸ್ತು ದೇಶ ಧರ್ಮ ಇಲ್ಲೇನೋ ನಾನು ಮಾಡಬೇಕು ಗೊತ್ತಿಲ್ಲ ಅದು ಯಾಕೆ ಅಂತ ಆದರೆ ಇಲ್ಲಿ ಏನಾದರೂ ನಾನು ಸಾಧಿಸಬೇಕು ಅನ್ನೋ ಒಂದು ತುಡಿತ ಕೊನೆಗೆ ಕಾಡು ಮೇಡು ಹಿಮಾಲಯದಲ್ಲಿ ಅಲಿಸಿ ಇವತ್ತಿಗೆ ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ ಈ ಮನೆ ಬಿಡುವುದು ಅನ್ನೋದಿದೆಯಲ್ಲ ಈ ಬಿಡುವುದು ಅನ್ನೋ ಶಬ್ದಕ್ಕೆ ನೀವು ಕಂಡುಕೊಂಡ ಅರ್ಥ ಏನು ಆ ರೀತಿ ಬಿಡಲೇಬೇಕು ಅನ್ನೋದೇನಿರಲಿಲ್ಲ ಆ ಸಮಯ ಬಂತು ಹೊರಗೆ ಬರಬೇಕಾಗಿತ್ತು ಏನೋ ದೊಡ್ಡದನ್ನು ಕಂಡುಕೋಬೇಕು ಅನ್ನೋ ತುಡಿತದಿಂದ ಅದೃಷ್ಟವಶಾತ್ ಏನು ಅಂದರೆ ಎಲ್ಲೂ ಕೂಡ ಬಂಧನ ಆಗಲಿಲ್ಲ ತೀವ್ರವಾದ ಹೋಗಲೇಬಾರ್ದು ಹೀಗಿರಲೇಬೇಕು ಅನ್ನುವಂಥ ಯಾವುದೋ ಬಂಧನಗಳು ಬರಲಿಲ್ಲ ಈ ಮೃತ್ಯುಂಜಯ ಮಂತ್ರದ ಬಗ್ಗೆ ಹೇಳ್ತಾರೆ ಮೃತ್ಯುಂಜಯ ಮಂತ್ರ ಏನು ಅಂತ ಹೇಳಿದ್ರೆ ಹಣ್ಣು ಕಳತಾಗ ಅದಾಗದೇ ಬಿಡಬೇಕು ಆ ಅರ್ಥದಲ್ಲಿ ಬರ್ತದೆ ಕೆಲವರು ತನಗೆ ತಾನೇ ಕಳಿಸ್ಕೊಳ್ತಾ ಹೋಗ್ತದೆ ಅಂತ ಅವರ ಜೀವನದಲ್ಲಿ ಹಾಗೆ ನಮ್ಮ ಜೀವನದಲ್ಲಿ ಬಹುಶಃ ಹಣ್ಣಾಗಿತ್ತು ಅಂತ ಕಾಣಿಸ್ತದೆ ಚಿಕ್ಕ ವಯಸ್ಸಿನಲ್ಲೇ ಅದು ತನಗೆ ತಾನೇ ಕಳುಸ್ಕೊಳ್ಳೋಕ್ಕೆ ಶುರುವಾಯಿತು ಹಾಗಾಗಿ ಕಳಿಸ್ಕೊಂಡು ಕಳಿಸ್ಕೊಂಡು ಈಗ ಎಲ್ಲವರು ನನ್ನವರು ನಾನು ಒಂದು ಸಾಲು ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ ಎಲ್ಲರೊಳು ನಾನು ನನ್ನೊಳು ಎಲ್ಲರೂ ನಿಜವಾಗಿಯೇ ಇದೇ ಅಧ್ಯಾತ್ಮ ಅಂತ ಹಾಗೆ ಇದೊಂದು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮತ್ತು ಅದು ಅರಿವನ್ನು ಇರಿವು ಮಾಡಿಕೊಳ್ಳುವಂತಹ ತೀವ್ರವಾದ ಪ್ರಯತ್ನದಲ್ಲಿದ್ದೀನಿ ಈ ಅರಿವಿಗೆ ನಮ್ಮಲ್ಲಿ ಬಿಟ್ಟು ನಡೆದಂಥ ಒಂದು ಭಾಳ ದೊಡ್ಡ ಪರಂಪರೆ ಇದೆ ಅದು ಬುದ್ಧನಾದಿ ಎಲ್ಲ ಹಿನ್ನೆಲೆಯಲ್ಲೂ ನಮ್ಗೆ ಗೊತ್ತಾಗುತ್ತೆ ಸಂಸಾರದ ಕಕ್ಷೆಯನ್ನು ಬಿಟ್ಟು ಸಮಸ್ತ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಂಥ ಅರಿವಿನ ನೆಲೆಗೆ ಮತ್ತು ಅದರ ನಂತರ ಬಂದು ಇರುವಲ್ಲಿ ಆ ಪ್ರಪಂಚವನ್ನು ಮುನ್ನಡೆಸುವ ಅಥವಾ ಅದರ ಗೋಚರಗೊಳಿಸುವ ಈ ಥರದ ಪ್ರಕ್ರಿಯೆಗೆ ತಮ್ಮಂಥವ್ರು ಏನು ಮುಂದಾಗ್ತಾರಲ್ಲ ಅದಕ್ಕೆ ಬಹಳ ಮೂಲಭೂತವಾದಂಥ ಶತ್ರು ನೆಲೆ ಸಂಸಾರನ ಏನದು ಇಲ್ಲ ನಮ್ಮ ಸನಾತನ ಪರಂಪರೆಯಲ್ಲಿ ಗೃಹಸ್ಥನಿಗೆ ಹೆಚ್ಚು ಮಾನ್ಯತೆ ನೀವು ಹಾಗೆ ನೋಡಿದ್ರೆ ಸನ್ಯಾಸಕ್ಕೆ ಮಹತ್ವ ಬಂದದ್ದು ಶಂಕರರಿಂದ ಅದಕ್ಕಿಂತ ಹಿಂದೆ ನೀವೇನಾದರೂ ನೇರ ಸನ್ಯಾಸಿಯಾದಿ ಅಂದರೆ ಪಲಾಯನವಾದಿ ಅಂತ ಹೇಳ್ತಾಯಿತ್ತು ಹಾಗಾಗಿ ಅಲ್ಲಿ ಯಾರಿಗೂ ಅವರಿಗೆ ಗೌರವೇ ಇರಲಿಲ್ಲ ಒಬ್ಬ ಸನ್ಯಾಸಿಗೆ ಗೌರವವೇ ಕೊಡ್ತಾ ಇರಲಿಲ್ಲ ಶಂಕರರು ಬಂದ ನಂತರ ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಿ ಸನ್ಯಾಸಿ ಸನ್ಯಾಸಿಯಾಗಿಯೂ ಜಯಿಸಬಹುದು ಅನ್ನೋದು ಗೊತ್ತಾಯಿತು ಹಾಗಾಗಿ ಕೇವಲ ಒಂದು ಪರ್ಸೆಂಟ್ ಜನವೂ ಇಲ್ಲ ಸನ್ಯಾಸವನ್ನು ಸ್ವೀಕಾರ ಮಾಡಿದವ್ರು ಹಾಗೆ ನೋಡಿದ್ರೆ ಈ ಜಗತ್ತನ್ನು ನೋಡಿದ್ರೆ ಆದರೆ ನಮ್ಮ ಪರಂಪರೆ ಏನು ಹೇಳೋದು ನೀನು ಹೋಮ ಮಾಡ್ತೀಯಾ ಹವನ ಮಾಡ್ತೀಯಾ ಏನನ್ನೇ ಮಾಡೋದಿದ್ರು ಗೃಹಸ್ಥನಿಗೆ ಹೆಚ್ಚು ಅಧಿಕಾರ ಸನ್ಯಾಸಿಗೂ ಅಲ್ಲ ಸನ್ಯಾಸಿ ದಾರಿ ತೋರಿಸ್ಲಿಕ್ಕೆ ಕಷ್ಟೇ ಇದ್ದಾನೆ ಹಾಗ ಗೃಹಸ್ಥ ಅನ್ನೋದು ಅಧ್ಯಾತ್ಮಕ್ಕೆ ವಿರೋಧ ಅಲ್ಲವೇ ಅಲ್ಲ ಮತ್ತು ನಮ್ಮ ಎಲ್ಲ ಋಷಿ ಮುನಿಗಳು ಇವತ್ತು ಸಪ್ತರ್ಷಿಗಳಿಂದ ಹಿಡಿದು ಗೃಹಸ್ಥರು ಯಾವ ಯಾವ ಋಷಿ ಮುನಿಗಳಿದ್ದಾರೆ ಏನು ಸೂಕ್ತಗಳನ್ನು ರಚನೆ ಮಾಡಿದವರು ದ್ರಾಷ್ಟಾರರು ಯಾರ್ಯಾರಿದ್ದಾರೆ ಇನ್ಕ್ಲೂಡಿಂಗ್ ಗಾಯತ್ರಿ ಮಂತ್ರವನ್ನೇ ತಂದುಕೊಟ್ಟಂಥ ವಿಶ್ವಮಿತ್ರರೂ ಸಹ ಗೃಹಸ್ಥರೇ ಆಗಿದ್ದರು ಅವರಿಗೆಲ್ಲರಿಗೂ ನೂರಾರು ಮಕ್ಕಳುಗಳಿದ್ದರು ಅಲ್ಲಿದ್ದುಕೊಂಡು ಸಾಧನೆ ಮಾಡಬಹುದು ಅನ್ನೋದನ್ನು ನಮ್ಮ ಋಷಿ ಮುನಿಗಳು ತೋರಿಸ್ಕೊಟ್ಟಿದ್ದಾರೆ ಹೌದು ಹಾಗಾಗಿ ಗೃಹಸ್ಥಾಶ್ರಮ ಸಾಧನೆಗೆ ಅಧ್ಯಾತ್ಮಕ್ಕೆ ಜ್ಞಾನ ದರ್ಶನಕ್ಕೆ ಅಡ್ಡಿಯಲ್ಲ ಆದರೆ ಗೃಹಸ್ಥಾಶ್ರಮವನ್ನು ಬಿಟ್ಟು ಆಶ್ರಮ ಧರ್ಮ ಅಂತ ಹೊಡ್ತಾರಲ್ಲ ನಮ್ಮಲ್ಲಿ ಯಾಕೆ ಅದು ಈಗ ಉತ್ತರಾದಿ ಮಠದಲ್ಲಿ ಹಾಗಿಲ್ಲ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಏನು ಪರಂಪರೆ ಇದೆಯಲ್ಲ ಅದು ನಮ್ಮ ಆಶ್ರಮ ಧರ್ಮದ ಅವಸ್ಥೆಗೆ ಅನುಗುಣವಾಗಿದೆ ಈಗ ನೀವು ಇವೆಲ್ಲವೂ ತಿಳುವಳಿಕೆ ಇದ್ದು ಮನೆ ಬಿಡಬೇಕಾದ್ರೆ ನಿಮ್ಮ ಈ ತಿಳುವಳಿಕೆ ಏನಿರಲಿ ಏನನ್ನೋ ಹುಡುಕ್ತಾ ಇದ್ವು ಏನನ್ನೋ ಮಾಡಬೇಕಾಗಿತ್ತು ವಿಶೇಷವಾಗಿ ಏನನ್ನೋ ಮಾಡಬೇಕು ಅನ್ನೋದಿತ್ತು ಹಾಗಾಗಿ ಬಿಟ್ಟು ಬಿಟ್ಟರೆ ಮತ್ತು ಮುಂಚಿನಿಂದನೂ ಒಂದಿತ್ತು ಇಲ್ಲ ನಾನು ಯಾರೋ ಕೇಳಿದರೆ ಇಲ್ಲ ಗೃಹಸ್ಥನ ಅಂದರೆ ಇಲ್ಲ 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 ನಾನು ಗೃಹಸ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ಸನ್ಯಾಸಿನ ಅಂದರೆ ಅದಕ್ಕೇನೂ ನನ್ನ ಹತ್ರ ಉತ್ತರ ಇರಲಿಲ್ಲ ಇವತ್ತಿಗೂ ನಾನು ಅಲ್ಲ ನಾನು ಎಲ್ಲರ ಜತೆಗಿರುವಂಥ ಆದರೆ ಗೃಹಸ್ಥನಲ್ಲದ ಅದಕ್ಕೂ ನನಗೂ ಯಾವ ನಾನು ಅದಕ್ಕೆ ಪ್ರತಿ ಬಾರಿ ಹೇಳ್ತೀನಿ ನಂದು ಅತೀತಾಶ್ರಮ ಅಂತ ಈ ಯಾವ ಆಶ್ರಮಕ್ಕೂ ಅಂಟ್ಕೊಂಡು ನಾನು ಯಾವ ಬಂಧನವೂ ಬೇಡ ಅಂತ ಗೃಹಸ್ಥನಾಗಿ ಬಂಧನ ಬೇಡ ಅಂದಮೇಲೆ ಸನ್ಯಾಸಿಯಾಗಿಯೂ ಅದು ಒಂದು ಬಂಧನ ಆ ಬಂಧನವೂ ಬೇಡ ಹೇಗೆ ರಮಣ ಮಹರ್ಷಿಗಳಿದ್ರು ಹಾಗೆ ಈ ಯಾವ ಬಂಧನವೂ ಬೇಡ ಅನ್ನೋ ರೀತಿಯಲ್ಲಿ ನಮ್ಮ ನನಗೊಂದು ಅರಿವಾಗಿದೆ ಮುಕ್ತತೆ ಮುಕ್ತತೆ ಯಾವ ಕಟ್ಟು ಪಾಡುಗಳು ಯಾವ ನೀ ಅಂದರೆ ನೈತಿಕ ನಿಯಮಗಳಿದೆ ಒಬ್ಬ ಮನುಷ್ಯನಾಗಿ ನೈತಿಕವಾಗಿ ಹೇಗಿರಬೇಕು ಒಬ್ಬ ಸಾಧಕನಾಗಿ ಅನುಷ್ಠಾನಗಳು ಹೇಗಿರಬೇಕು ಎಲ್ಲವೂ ಇದೆ ಆದರೆ ಒಂದು ಮತ ಒಂದು ಪಂಥ ಒಂದು ದೇವತೆ ಆ ಚೌಕಟ್ಟುಗಳು ಏನು ಬರ್ತಿದೆ ಸನ್ಯಾಸಿ ಆದಾಗ ಪರಂಪರೆ ಏನು ಬರ್ತಿದೆ ಆ ಪರಂಪರೆಗಳಿಗೂ ಆ ಬಂಧನ ಹೊಳಪಡಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ನಾನು ಮುಕ್ತನಾಗಿದ್ದೀನಿ ಹದಿನೇಳು ವರ್ಷದವರೆಗೆ ನೀವು ಮನೆಯಲ್ಲಿದ್ದಾಗ ನಮ್ಮ ಸಮಾಜದ ಬೇರೆ ಬೇರೆ ಆಂಗಿಕ ಸಂಸ್ಥೆಗಳಲ್ಲಿ ಏನಾದರೂ ಆರ್ ಎಸ್ ಎಸ್ಸು ಇತ್ಯಾದಿ ಆ ಥರದ ಅಲ್ಲ ಧಾರ್ಮಿಕವಾಗಿ ಬೇರೆ ಬೇರೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿದ್ದೀನಿ ಅದಾದ ನಂತರವೂ ನನಗೆ ಸಾಧ್ಯವಾದಾಗ ಆಯಾ ಕೆಲವು ಸಂಸ್ಥೆಗಳಲ್ಲಿ ನನಗೆ ಸಾಧ್ಯವಾದಷ್ಟು ಈ ದೇಶಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಕೆಲಸ ಮಾಡಿದ್ದಿದೆ ನೀವು ಹಿಮಾಲಯಕ್ಕೆ ಹೋದ ಆರಂಭಿಕ ದಿನಗಳಿಂದ ಮತ್ತೆ ಉಪಾಸನಾ ಸಂಸ್ಥೆಗೆ ಮರಳುವವರೆಗೆ ಒಂದು ಆ ಇಡೀ ಪ್ರಯಾಣ ಎಲ್ಲೂ ಹೆಚ್ಚು ದಾಖಲಾಗಿಲ್ಲ ಅಂತ ಅಂದ್ಕೊಳ್ತೇನೆ ಅದರ ಬಗ್ಗೆ ಹೇಳುವ ಮೂಲಕ ನಾವು ನಿಮ್ಮನ್ನು ಒಂದು ಸಾಧ್ಯತೆ ಮತ್ತು ಸಾಧನೆಯ ಪಥವನ್ನು ಹೆಚ್ಚು ಅರ್ಥ ಮಾಡ್ಕೋಬೋದು ಮತ್ತು ನಿಮ್ಮೊಳಗಡೆ ಒಂದು ಉಜ್ವಲವಾದಂಥ ಒಂದು ಜ್ಞಾನದ ಆ ದೀಕ್ಷೆ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಅದು ಒಂದು ಬೆರೆತಿದೆ ಕಲ್ತಿದೆ ಮತ್ತು ಅದು ಬೆಳೀತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಅಂತ ಅಂದ್ಕೊಳ್ತೇನೆ ಸಾಧನೆ ಅನ್ನೋದು ನೀವೀಗ ಕೂತಷ್ಟು ನಾನು ಕೂತು ಮಾತಾಡುವಷ್ಟು ಸುಲಭ ಅಲ್ಲ ಅದು ಆ ಮಾತು ಸುಲಭ ಆಗಬೇಕು ಸರಳೀಕರಣ ಆಗಬೇಕು ಅಂದರೆ ಅದಕ್ಕಷ್ಟು ಜ್ಞಾನದ ಹಿನ್ನೆಲೆ ಇರಬೇಕು ಸರಳತೆ ತುಂಬ ಸಾಧ್ಯತೆಯನ್ನು ಅಪೇಕ್ಷಿಸ್ತದೆ ಸಾಧನೆಯನ್ನು ಅಪೇಕ್ಷಿಸ್ತದೆ ಸರಳ ಸುಂದರವಾಗಿ ಕಾಣುತ್ತೆ ಆದರೆ ಅದು ಅಷ್ಟು ಸರಳೀಕರಣ ಅಲ್ಲ ಹಾಗಾಗಿ ನಾನು ಹೇಳೋದು ನಿಮ್ಮ ಆ ಪ್ರಯಾಣವನ್ನು ಇವತ್ತು ಕೇಳುವ ಕುತೂಹಲದಲ್ಲಿ ನಾನು ಕೂತಿದ್ದೇನೆ ದಯವಿಟ್ಟು ಹೇಳಬೇಕು ಏನಂದರೆ ಎಲ್ಲರ ರೀತಿ ಕೆಲವು ಪುಸ್ತಕಗಳನ್ನು ಓದಬೇಕಾದರೆ ಹಿಮಾಲಯದ ಬಗ್ಗೆ ಒಂದು ತುಡಿತ ಅದಕ್ಕಿಂತ ಬಹಳ ಹಿಂದೆ ಕೂಡ ನನಗೆ ಅರಿವಿಲ್ಲದೆ ಹಿಮಾಲಯ ಅಂತ ಕೇಳಿದಾಗ ಎಲ್ಲ ಹೋಗಬೇಕು ಅನ್ನೋ ತುಡಿತಾ ಇತ್ತು ಅದು ಯಾವ ಜನ್ಮದ ಸಂಬಂಧವೂ ಗೊತ್ತಿಲ್ಲ ಆ ಚಿತ್ರಗಳನ್ನು ನೋಡಿದಾಗ ಆ ಬೇರೆ ಬೇರೆಯ ಚಲನಚಿತ್ರಗಳಲ್ಲಿ ನೋಡಿದಾಗ ಇಲ್ಲ ನಾನು ಇದ್ನೇನೋ ಅನ್ನೋ ಒಂದು ಭಾವ ಹಾಗಾಗಿ ಅದರ ಬಗ್ಗೆ ಪೂರ್ವಾಪರ ಏನನ್ನು ವಿಚಾರದೇ ಎರಡು ಸಾವಿರದ ಹತ್ತರಲ್ಲಿ ನಾನು ಟ್ರೈನ್ ಹತ್ತಿದೆ ಋಷಿಕೇಶಕ್ಕೆ ಹೋಗಬೇಕು ಅಂತ ಎಲ್ಲಿ ಉಳಿಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಯಾರ ಜೊತೆ ಮಾತಾಡಬೇಕು ಗೊತ್ತಿಲ್ಲ ಯಾವ ಪರಿಚಯ ಪತ್ರ ಇಲ್ಲ ಭಾಷೆಯು ಬಹುಶಃ ಪರಿಚಿತ ಭಾಷೆ ಒಂದು ಸೋಜಿಗೆ ಏನಂದರೆ ನನಗೆ ಹಿಂದಿ ಯಾವ ಪ್ರಯತ್ನವಿಲ್ಲದೆ ಒಂದಷ್ಟು ಬರ್ತಾಯಿತ್ತು ಅದಕ್ಕೆ ನಾನು ಸ್ಟಡಿ ಮಾಡದೆ ಕೂಡ ಒಂದಷ್ಟು ಮ್ಯಾನೇಜ್ ಮಾಡುವಷ್ಟು ಬರ್ತಾಯಿತ್ತು ಹಾಗಾಗಿ ಅದೊಂದು ಧೈರ್ಯ ಹೋಗಬೇಕಾದ್ರೆ ಅಲ್ಲಿ ಹೋದರೆ ಮಧ್ಯರಾತ್ರಿ ಆಲ್ಮೋಸ್ಟ್ ಆಗಿತ್ತು ಋಷಿಕೇಶಕ್ಕೆ ಹೋದಾಗ ಟ್ರೈನಲ್ಲಿ ಇಳಿದು ಡೆಲ್ಲಿ ಇಳಿದು ಡೆಲ್ಲಿಯಿಂದ ಮತ್ತು ಇನ್ನೊಂದು ಟ್ರೈನಿಂದ ಹರಿದ್ವಾರ ಹೋಗಿ ಅಲ್ಲಿಂದ ಬಸ್ ಹಿಡಿದು ಋಷಿಕೇಶಕ್ಕೆ ಹೋದಾಗ ಮಧ್ಯರಾತ್ರಿ ಎಲ್ಲಿ ಉಳಿಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಯಾರನ್ನ ವಿಚಾರಿಸ್ಬೇಕು ಗೊತ್ತಿಲ್ಲ ಆದರೆ ಇಳಿದಾಗ ಚಳಿ ಅನ್ನಿಸ್ಲಿಲ್ಲ ಕೊನೆಗೆ ಯಾರನ್ನು ನನಗೊಂದು ಮುಜುಗರ ಯಾರನ್ನೇ ಮಾತಾಡ್ಸದಿದ್ದರು ಅವ್ರು ಏನೋ ಹೇಳ್ಬಿಡ್ತಾರೇನೋ ಅಂತ ಹಾಗಾಗಿ ಗಂಗೆಯನ್ನು ನೋಡಬೇಕು ಅಂತ ಅಲ್ಲಿಯ ಬಹುಶಃ ಆರ್ಮಿಯ ಅಥವಾ ಐ ಟಿ ಬಿ ಪಿ ಎಫ್ ಯೋಧ ಇರ್ಬೇಕು ಕೇಳ್ದೀನಿ ಎಲ್ಲಿ ಹೋದರೂ ನಿಂಗೆ ಗಂಗೆ ಸಿಗ್ತಾಳೆ ಅಂತ ಸುಮ್ಮನೆ ಅಷ್ಟು ದೂರ ಹೋದಾಗ ಗಂಗಾ ತಟ ಸಿಕ್ತು ಮುಖ ತೊಳೆದು ರಾತ್ರಿ ಮಲಗಿದ್ವು ಅಲ್ಲಿ ಅವಾಗ ಗೊತ್ತಾಯಿತು ಚಳಿ ಅಂದ್ರೇನು ತೀವ್ರತೆ ಏನು ಅನ್ನುವಂಥ ಆ ಭಯಾನಕವಾದ ಮಧ್ಯರಾತ್ರಿಯ ಚಳಿಯ ಅರಿವು ಆಯಿತು ಆದರೆ ಅಲ್ಲಿಂದ ಅಲದಾಟ ಗುರುವನ್ನು ಅರಿಸಿ ಅಲ್ಲಿವರೆಗೆ ಯಾವುದೇ ಗುರು ಇರಲಿಲ್ಲ ಪ್ರತ್ಯಕ್ಷವಾಗಿ ಎಲ್ಲರಂತೆ ಈ ಕ್ರಿಯಾಯೋಗದ ಯೋಗಾನ ಯೋಗಾನಂದರ ಪರಮಾಂಸ ಯೋಗಾನಂದರ ಪುಸ್ತಕ ಇರ್ಬೋದು ಸ್ವಾಮಿ ಅವರ ಪುಸ್ತಕ ಇರ್ಬೋದು ಇಲ್ಲೆಲ್ಲೋ ಹಿಮಾಲಯದಲ್ಲಿ ಗುರುಗಳು ಸಿಗ್ತಾರೆ ಯಾರೋ ಸಿಗ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಅಲದಾಟ ಹಾಗಾಗಿ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ಕಿನ್ನ ಏನು ಕಣಿವೆಗಳಲ್ಲಿ ಬೇರೆ ಬೇರೆಯ ಕಂದರಗಳಲ್ಲಿ ಹಿಮಾಲಯದ ಕೆಲವು ಜಾಗಗಳಲ್ಲಿ ಹುಡುಕಾಟ ಆದರೆ ಗುರುಗಳು ಅನ್ನೋರು ಸಿಕ್ಕಿದ್ರು ಆದರೆ ನನಗೆ ಅವರನ್ನು ಗುರು ಅಂತ ಒಪ್ಕೊಳ್ಳುವಂಥ ಮನಸ್ಸು ಬರಲಿಲ್ಲ ಹ್ಞೂ ಹಾಗಾಗಿ ಕೆಲವಷ್ಟು ತಿಂಗಳುಗಳ ಕಾಲ ಇದ್ದು ಅಲದು ಎಷ್ಟು ಕಾಲ ತಾವಿದ್ದಿಲ್ಲ ಅಲ್ಲಿ ಪ್ರಾರಂಭ ದಿನಗಳಲ್ಲಿ ಕೆಲವು ತಿಂಗಳುಗಳಿದ್ದೆ ವರ್ಷಗಳು ಇರಲಿಲ್ಲ ಅದಾದಮೇಲೆ ಮತ್ತೆ ಏನು ಮಾಡಬೇಕು ಗೊತ್ತಿಲ್ಲದೆ ಆದರೆ ಮಜಾ ಏನಂದರೆ ತುಂಬ ಜನ ಹೇಳ್ತಾರೆ ಸಾಧುಗಳು ಇಂದ ನಾನು ದೀಕ್ಷೆ ಪಡೆದೆ ಅಂತ ಅಲ್ಲಿ ನನ್ನ ದೃಷ್ಟಿ ಏನು ಅಂದರೆ ಎರಡು ಸಾ ನನ್ನ ಈ ದೇಹದ ಹನ್ನೆರಡನೇ ವಯಸ್ಸಿಂದ ಯೋಗ ಕಲಿತಾ ಇದ್ದ ಪರಿಣಾಮ ಅಲ್ಲಿ ಕೆಲವರಿಗೆ ನಾನು ಯೋಗ ಹೇಳ್ಕೊಡೋಕ್ಕಾಯ್ತು ಆ ನಾಗಾಸಾಧುಗಳಿಗೇ ಕೆಲವರಿಗೆ ಯೋಗ ಹೇಳ್ಕೊಡ್ಲಿಕ್ಕಾಯ್ತು ಕೆಲವರು ಮಹಂತರು ಅಂತ ಯಾರು ಇರ್ತಾರೆ ಆ ಅವರುಗಳಿಗೆ ನಾನು ಒಂದಷ್ಟು ಮುದ್ರೆಗಳು ಯೋಗಗಳನ್ನು ಹೇಳ್ಕೊಡೋ ಹಾಗಾಯ್ತು ಆಗ ಗೊಟ್ಟು ಅವ್ರಿಗೂ ನಮಗೂ ಒಂದು ಏನು ಗುರು ಶಿಷ್ಯ ಪರಂಪರೆ ಅಂತ ಏನೂ ಅಲ್ಲದೇ ಇದ್ದರು ಅವರಿಂದ ನಾನೊಂದಷ್ಟು ನನ್ನಿಂದ ಅವರೊಂದಷ್ಟು ಮತನ ಅಭ್ಯಾಸ ಇವುಗಳೆಲ್ಲ ಆಯಿತು ಮೇಲೆ ಇಲ್ಲ ನನ್ನ ಕರ್ಮ ಏನಿದೆ ಅದು ಬೇರೆಯವ್ರಿಗೆ ಹೇಳ್ಕೊಡೋದೇ ಇದೆ ನಾನು ಹಿಮಾಲಯದಲ್ಲಿ ಕೂರ್ಲಿಕ್ಕಾಗಿ ಇಲ್ಲ ಅನ್ನುವ ತುಡಿತ ಮತ್ತು ಒಳಗೆ ಶುರುವಾಯಿತು ಹಾಗಾಗಿ ವಾಪಸ್ ಮತ್ತು ಬಂದು ಎಲ್ರಿಗೂ ಕ್ರಿಯಾತ್ಮಕ ಯೋಗ ಅನ್ನುವಂಥ ಒಂದಷ್ಟು ಆಸನಗಳು ಪ್ರಾಣಾಯಾಮಗಳು ಏನಿದೆ ನಮ್ಮದೇನೆಂದರೆ ಉಪಾಸನ ಶುರು ಮಾಡಲಿಕ್ಕೆ ಮುಂಚೆನೂ ಒಂದಿತ್ತು ಸ್ವಸ್ಥ ವ್ಯಕ್ತಿ ಮನುಷ್ಯ ಸ್ವಸ್ಥವಾಗಿದ್ದರೆ ಫಿಟ್ ಆಗಿದ್ದರೆ ಕೇವಲ ಆರೋಗ್ಯವಾಗಿ ಅಲ್ಲ ಎಲ್ಲ ರೀತಿಯಲ್ಲೂ ಕುಟುಂಬಗಳು ಫಿಟ್ಟಾಗಿರ್ತವೆ ಸ್ವಸ್ಥವಾಗಿರ್ತವೆ ಕುಟುಂಬಗಳು ಸ್ವಸ್ಥವಾಗಿದ್ದರೆ ಈ ದೇಶ ಅಷ್ಟೇ ಅನ್ನೋದನ್ನ ಅನ್ನೋದನ್ನಿಟ್ಕೊಂಡು ಆ ಕ್ರಿಯಾತ್ಮಕ ಯೋಗವನ್ನು ಎಲ್ರಿಗೂ ಬೋಧನೆ ಮಾಡುವಂಥ ಕೆಲಸ ಶುರು ಮಾಡಿದೆ